ಸ್ನೇಹಿತರೆ, ಭೀಮನ ಅಮಾವಾಸ್ಯೆ ಪೂಜೆ ಪದ್ಧತಿ ಮತ್ತು ಆಚಾರ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿ ಅನುಪಮ. ಇವತ್ತಿನ ದಿನ ಭೀಮನ ಅಮಾವಾಸ್ಯೆಗೆ ಯಾವ ರೀತಿ ಪೂಜೆ ಮಾಡೋದು ಅಂತ ನಾನು ತೋರಿಸೋಣ ಅಂತ ಹೇಳಿ. ಸೊ ವೆಲ್ಕಮ್ ಟು ಅನು ಕನ್ನಡ ವ್ಲಾಗ್ಸ್ ಚಾನಲ್. ಸ್ನೇಹಿತರೆ, ತುಂಬಾ ರಿಕ್ವೆಸ್ಟ್ ಇತ್ತು ಮೇಡಮ್ ಭೀಮನ ಅಮಾವಾಸ್ಯೆಗೆ ಯಾವ ರೀತಿ ಪೂಜೆ ಮಾಡೋದು ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ. ಸೊ ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ಸ್ನೇಹಿತರೆ, ಸುಮಾರು ಜನಕ್ಕೆ, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ ಭೀಮನ ಕುರಿತಾದ ಪೂಜೆ ಅಂತ ಅನ್ಕೊಳ್ತಾರೆ ಈ ಏನು ಭೀಮನ ಅಮಾವಾಸ್ಯೆ. ಆದ್ರೆ ಇದು ಮೇನ್ ಈಶ್ವರನ ಕುರಿತಾದಂತ ಮಾಡುವಂತಹ ಒಂದು ಪೂಜೆ ಅಂತಾನೆ ಹೇಳ್ಬೋದು ನಾವು. ಸ್ನೇಹಿತರೆ, ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಿಸಿ ಈ ಪೂಜೆಯನ್ನು ಮಾಡಲಾಗುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರೂ ಏನನ್ಕೊಳ್ತಾರೆ ಅಂದ್ರೆ ಭೀಮೇಶ್ವರ, ಜ್ಯೋತಿರ್ಭೀಮೇಶ್ವರ ವ್ರತನ ಯೂಶಲಿ ಮದ್ವೆ ಆಗಿಲ್ದೆ ಇದ್ದವರು ಆಚರಿಸೋದು, ಮದ್ವೆ ಆಗಿರೋರು ಆಚರಿಸ್ತಾರೆ. ಆಕ್ಚುಲಿ ತುಂಬಾ ಶ್ರೇಷ್ಠವಾಗಿದ್ದದ್ದು ಅಂದ್ರೆ ಮದ್ವೆ ಆಗಿಲ್ದೇ ಇದ್ದವರೇ ಆಚರಿಸ್ಬೇಕು. ಈಗ ನಾನು ದೀಪವನ್ನು ಹಚ್ಕೊಂಡಿದ್ದೀನಿ, ಪೂಜೆ ಮಾಡ್ಕೊಡೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಈಶ್ವರನ್ನ ಇಟ್ಟು ಪೂಜೆ ಮಾಡ್ತಾರೆ. ಸೊ ಗಣೇಶ ಪ್ರಥಮ ಪೂಜೆ ಎಲ್ಲದಕ್ಕೂ ಗಣೇಶನಿಗೆ ಅಂತಾನೆ ಶ್ರೇಷ್ಠವಾದದ್ದು ಗಣೇಶ ಅಂತಾನೆ ಹೇಳ್ತಾರೆ. ಸೊ ಸ್ನೇಹಿತರೆ, ಪ್ರಥಮ ಪೂಜೆ ಯಾವಾಗ್ಲೂ ವಿಘ್ನೇಶ್ವರನ್ಗೆ. ಸೊ ಹಾಗಾಗಿ ಗಣಪತಿನ ಇಟ್ಟು ನಾವು ಪೂಜೆ ಮಾಡಿದೀವಿ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಪೂಜೆ ಮಾಡೋದು ಮೇನ್ ಮದ್ವೆ ಆಗಿಲ್ದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಒಂದು ಗುಂಡು ಅಥವಾ ರಾಗಿ ಏನು ಒಳ್ಳು ಬರುತ್ತಾರೆ ನೋಡಿ, ಈ ಗುಂಡ್ಕಲ್ಲು ಅಂತ ಏನ್ ಹೇಳ್ತೀವಿ ನಾವು, ಅದನ್ನ ಒಂದು ಅರಶಿನದ ಕೋಣೆನ ತೆಗೆದು ಕಟ್ಟು, ಅದಕ್ಕೆ ಒಂಬತ್ತೆಳೆ ದಾರ ಮಾಡಿ ಕಟ್ಟಿ, ಅದನ್ನ ಹೂವು ಅಥವಾ ಎಲ್ಲ ಅರಶಿನ ಕುಂಕುಮ ಹೂವನ್ನೆಲ್ಲ ಹಾಕಿಟ್ಟು ಒಂದು ಪೂಜೆ ಮಾಡಿ ಮಾಡುವಂತ ಆಚರಣೆ ಇದೆ. ಈ ಗುಣವಂತ, ವಿದ್ಯಾವಂತ ಮತ್ತೆ ಭೀಮನಂತ ಬಲ ಇರೋನ್ ಗಂಡ ಬೇಕು ಅಂತ ಹೇಳಿ ಎತ್ತ ತಂದೆ ತಾಯಿಗಳು ಈ ಪೂಜೆನ ಮಕ್ಕಳ ಕೈಲಿ ಮಾಡಿಸ್ತಾರೆ. ಸಾಮಾನ್ಯವಾಗಿ ಒಂದು ತಟ್ಟೆ ತೆಗೆದುಕೋಬೇಕಾಗುತ್ತೆ. ತಟ್ಟೆನಲ್ಲಿ ಈ ರೀತಿ ಅಕ್ಕಿ ಹಾಕೊಂಡು ಒಂದು ದೀಪ ಇಟ್ಕೊಳ್ಳಿ ಮಧ್ಯದಲ್ಲಿ. ವಿಘ್ನೇಶ್ವರನ್ಗೆ ಪ್ರಥಮ ಪೂಜೆ, ಹಾಗಾಗಿ ನಾನು ವಿಘ್ನೇಶ್ವರನ ಇಟ್ಟಿದ್ದೀನಿ. ಅಕ್ಕಿ ಸುತ್ತಲೂ ನಾನಿಲ್ಲಿ ಸ್ವಲ್ಪ ಹೂಗಳನ್ನ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಆ ನಂತರ ಆ ದೀಪಕ್ಕೆ ನೆನಪಲ್ಲಿರಲಿ ಸ್ನೇಹಿತರೆ, ಒಂದು ದೀಪ ಹಚ್ಚಬೇಕು, ಆ ದೀಪಕ್ಕೆ ಎರಡೆರಡು ಬತ್ತಿಗಳನ್ನೇ ಇಡಬೇಕಾಗತ್ತೆ. ಇಲ್ಲೆರಡು ಇಲ್ಲೆರಡು ನೋಡ್ತಿದ್ದೀರಲ್ಲ, ಜೋಡಿ ಜೋಡಿ ಬತ್ತಿಗಳನ್ನೇ ಇಡಬೇಕಾಗತ್ತೆ. ಆ ನಂತರ ಅರಶಿನ ಕುಂಕುಮನ ತೆಗೆದಿಟ್ಕೊಂಡಿದ್ದೀನಿ ನಾನು. ಆ ನಂತರ ಈ ರೀತಿ ಒಂದು ಹೂನ ಈ ರೀತಿ ದಾರದಲ್ಲಿ ಕಟ್ಟಿಟ್ಕೋಬೇಕು. ಈ ದಾರ ಒಂಬತ್ತು ಎಳೆ ದಾರ ತೆಗೆದುಕೊಂಡು ಅರಶಿನ ಹಚ್ಚಿ ನಾವು ಈ ರೀತಿ ಒಂದು ಹೂವನ್ನ ಕಟ್ಟಿಟ್ಕೊಂಡಿದ್ದೀವಿ. ಆ ನಂತರ ಅಕ್ಕಪಕ್ಕದ ಮನೆಯವರು ಯಾರನ್ನಾದ್ರೂ ಮೂರು ಅಥವಾ ಐದು ಜನ ಹೆಣ್ಮಕ್ಳನ್ನ ಕರೆದು ಮುತ್ತೈದೆಯರನ್ನ ಅವ್ರಿಗೆ ಅರಶಿನ ಕುಂಕುಮ ತಾಂಬೂಲ ಕೊಟ್ಟು ಮಾಡುವಂಥ ಪದ್ಧತಿಗಳಿದ್ದಾವೆ. ಸ್ನೇಹಿತರೆ, ಗಂಡಸರು ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೋಬೇಕು, ನಾವು ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಬೇಕು. ಆ ನಂತರ ಕೆಳಗಡೆ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ತಟ್ಟೆಯನ್ನ ಮೇಲೆ ಇವರ ಪಾದವನ್ನು ಇಡಿಸ್ಲಾಗುತ್ತೆ. ಆ ನಂತರ ಚೆನ್ನಾಗಿ ನೀರು ಹಾಕಿ ಎರಡೂ ಕೈಗಳಿಂದ ನಾವು ತೊಳ್ಕೋಬೇಕಾಗತ್ತೆ. ಈ ರೀತಿ ಎರಡು ಕೈನೂ ಪ್ರೋಕ್ಷಣೆ ಮಾಡಬೇಕಾಗತ್ತೆ. ಸ್ನೇಹಿತರೆ, ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ. ನಾವು ನಮ್ಮ ಮನೇಲಿ ನಮ್ಮ ಆಚಾರ ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಹಿರಿಯಕರನ್ನ ಕೇಳಿಕೊಂಡು ಮಾಡ್ಕೊಳ್ಳಿ. ಆ ನಂತರ ಈ ಅರಶಿನ ಕುಂಕುಮನ ಇಟ್ಕೊಳ್ಳೋಣ ಕಾಲಿಗೆ. ಕೆಲವರು ಗಂಡನಿಗೆ ಪೂಜೆ ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಬ್ರಾಹ್ಮಿಣರಲ್ಲಿ ತುಂಬ ಜಾಸ್ತಿ ಇದು ಈ ಪದ್ಧತಿನ ಅನುಸರಿಸೋದು. ಆ ನಂತರ ಹೂವುಗಳನ್ನ ಇಟ್ಕೊಳ್ತಾ ಇದ್ದೀನಿ. ದ್ರೌಪದಿ ಭೀಮನಿಗೋಸ್ಕರ ಶಿವನನ್ನ ಕುರಿತು ಪೂಜೆ ಮಾಡಿದ್ಲು ಈ ದಿನ, ಎಸ್ಪೆಷಲಿ ಈ ಭೀಮನ ಅಮಾವಾಸ್ಯೆಯಲ್ಲಿ. ಸೊ ಅದಕ್ಕೋಸ್ಕರ ಈ ಭೀಮನ ಅಮಾವಾಸ್ಯೆನ ಎಲ್ಲ ಹೆಣ್ಮಕ್ಳು ಆಚರಿಸ್ತಾರೆ. ಈಗ ನಾನು ಗಂಧದ ಕಡ್ಡಿ ತೊಗೊಂಡು ಪೂಜೆ ಮಾಡಿಕೊಂಡು ಆ ನಂತರ ಕರ್ಪೂರದ ಆರತಿನ ಮಾಡಿಕೊಂಡು ಆ ನಂತರ ನಾನಿಲ್ಲಿ ಅಕ್ಷತೆನ ನಮಸ್ಕಾರ ಮಾಡ್ಕೊಳ್ಳಿ. ಆ ನಂತರ ಅಕ್ಷತೆ ಕಾಳು ಏನಿದೆ, ಎರಡನೇ ಬೆರಳಿದೆಯಲ್ಲ, ಈ ಎರಡನೇ ಬೆರಳಿನ ಸಹಾಯದಿಂದ ತೆಗೆದುಕೊಂಡು ನೋಡಿ ಈ ರೀತಿ ಕಾಲ್ಗೆ ಮತ್ತು ತಲೆ ಮೇಲೆ ಪ್ರೋಕ್ಷಣೆ ಮಾಡಬೇಕು ಅಂತ ನಮ್ಮ ಹಿರಿ ಕ್ರೇನ್ ಹೇಳ್ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾನು ಅದನ್ನು ತೋರಿಸ್ತಾ ಇದ್ದೀನಿ, ನಿಮ್ಮ ಮನೇಲಿ ಹೇಗಿದೆ ಪದ್ಧತಿ ಅದನ್ನು ಮಾಡ್ಕೊಳ್ಳಿ. ಸೊ ಆ ನಂತರ ನಮಸ್ಕಾರ ಮಾಡಿಕೊಂಡು ಆ ನೀರೇನಿದೆ ಆ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ತಾರೆ. ಮಾಡ್ಕೊಂಡ ನಂತರ ಹೂವು ಇಟ್ಕೊಳ್ಳೋದು ತಲೆ ಮೇಲೆ, ಅದೇ ಹೂವನ್ನ ನಮಸ್ಕಾರ ಮಾಡಿಕೊಂಡು ಎದ್ಬಿಡಿ ಅಷ್ಟೇ. ಆ ನಂತರ ನಿಮ್ಗೆ ಏನಾದರೂ ಕೊಡಬೇಕು ಗಿಫ್ಟು ಅಂತ ಅಂದರೆ ಗಂಡನ ಕೈಲಿ ಗಿಫ್ಟನ್ನ ಈಸ್ಕೊಳ್ಳಿ. ಏನು ಕೊಟ್ಟಿಲ್ಲ ಅಂದರೂ ತೊಂದರೆ ಇಲ್ಲ, ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಮಾತ್ರ ದೇವರಲ್ಲಿ ನೀವು ಕೇಳ್ಕೋಬೇಕಾಗತ್ತೆ. ಈಗ ನಮ್ಮ ಮನೇಲಿ ಹೇಗೆ ಪದ್ಧತಿ ಇದೆ ನಾವು ಆ ರೀತಿ ಮಾಡ್ಕೊಳ್ತಾ ಇದ್ದೀವಿ. ಅವರು ಕೂಡ ನನಗೆ ಅಕ್ಷತೆ ಹಾಕಿ ಅರಶಿನ ಕುಂಕುಮನ ಕೂಡ ಇಟ್ಟರು. ಈಗ ನಾನೇನು ಮಾಡ್ತಾ ಇದ್ದೀನಿ, ಈ ಹೂವನ್ನ ಒಂಬತ್ತೆಳೆ ದಾರದಲ್ಲಿ ಕಟ್ಟಿದ್ವಲ್ಲ ಅದನ್ನು ಕೈಗೆ ಕಟ್ಕೊಳ್ತಾ ಇದ್ದೀವಿ. ಇಬ್ಬರೂ ಅಷ್ಟೇ, ಒಬ್ರಿಗೊಬ್ರು ಪರಸ್ಪರ ಕಟ್ಕೊಳ್ತೀವಿ. ಸೊ ಆ ನಂತರ ಮುಗೀತು. ಸ್ನೇಹಿತರೆ, ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.